हेलो फ्रेंड्स, ಈ ಬಾರಿಯ ಗಣೇಶ ಹಬ್ಬಕ್ಕೆ ದರ್ಶನ್ ಅವರ ಕಾಟೇರ ಸಿನಿಮಾದಿಂದ ಅಭಿಮಾನಿಗಳಿಗೆ ಒಂದು ಗಿಫ್ಟ್ ಸಿಗೋದು ಕನ್ಫರ್ಮ್ ಆಗಿದೆ. ಹೌದು ಫ್ರೆಂಡ್ಸ್, ಗಣೇಶ ಹಬ್ಬಕ್ಕೆ ಕಾಟೇರ ಸಿನಿಮಾದಿಂದ ಟೀಸರ್ ಅಥವಾ ಗ್ಲಿಮ್ಸ್ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ನಮಗೆ ಅನ್ಸಿರೋ ಪ್ರಕಾರ ತರುಣ್ ಸುಧೀರ್ ಅವರು ಕಾಟೇರ ಸಿನಿಮಾದ ಗ್ಲಿಮ್ಸ್ ಅನ್ನು ರಿಲೀಸ್ ಮಾಡೋ ಬದಲು ಡೈರೆಕ್ಟ್ ಆಗಿ ಟೀಸರ್ ಅನ್ನು ರಿಲೀಸ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಇದೆ. ಯಾಕಂದ್ರೆ ಸಿನಿಮಾ ಅನೌನ್ಸ್ ಆಗಿ ಇಷ್ಟು ದಿನ ಆದರೂ ಕೂಡ ಕಾಟೇರ ಸಿನಿಮಾದಿಂದ ಒಂದೇ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿಲ್ಲ. ಅಂದ್ರೆ ತರುಣ್ ಸುಧೀರ್ ಅವರು ಕಾಟೇರ ಸಿನಿಮಾದ ಯಾವುದೇ ಅಪ್ಡೇಟ್ ಅನ್ನು ನೀಡ್ತಾ ಇಲ್ಲ. ಹೀಗಾಗಿ ಅವರು ಗ್ಲಿಮ್ಸ್ ಅನ್ನು ರಿಲೀಸ್ ಮಾಡಿ ಟೀಸರ್ ಅನ್ನು ರಿಲೀಸ್ ಮಾಡಿ ಹಾಗೆ ಟ್ರೈಲರ್ ಅನ್ನು ರಿಲೀಸ್ ಮಾಡೋದು ಕೊಂಚ ಅನುಮಾನವೇ ಆಗಿದೆ. ಹೀಗಾಗಿ ಅವರು ಗ್ಲಿಮ್ಸ್ ನ ಬದಲಿಗೆ ಡೈರೆಕ್ಟ್ ಆಗಿ ಟೀಸರ್ ಅನ್ನು ರಿಲೀಸ್ ಮಾಡುವ ಸಾಧ್ಯತೆ ಹೆಚ್ಚಾಗೇ ಇದೆ. ಇನ್ನು ಸೋಶಿಯಲ್ ಮೀಡಿಯಾದಲ್ಲಂತೂ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಸಿನಿಮಾದ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ನಿಜ. ಇದರ ಜೊತೆಗೆ ಕಾಟೇರ ಸಿನಿಮಾದ ಟೀಸರ್ ಎಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ ಅನೌನ್ಸ್ ಆದಾಗಿಂದನೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಸೋಶಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾವನ್ನ ಟ್ರೆಂಡ್ ಮಾಡ್ತಾನೆ ಇದ್ದಾರೆ. ಇನ್ನು ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗುತ್ತಾ, ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾನ ಅಂತ ಪ್ರಶ್ನೆಗಳನ್ನು ಕೇಳಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕಾಟೇರ ಸಿನಿಮಾದ ಟೀಸರ್ ಕೂಡ 5 ಭಾಷೆಗಳಲ್ಲಿ ರಿಲೀಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಕಾಟೇರ ಸಿನಿಮಾದ ಟೀಸರ್ ಬಹುತೇಕ ಸೌತ್ ಇಂಡಿಯಾದ ಎಲ್ಲಾ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಇನ್ನು ತರುಣ್ ಸುಧೀರ್ ಅವರು ಎಲ್ಲಾ ಭಾಷೆಗಳಿಗೂ ಸೇರಿ ಒಂದೇ ಟೀಸರ್ ಅನ್ನ ರಿಲೀಸ್ ಮಾಡಿದ್ರೆ ಖಂಡಿತ ದರ್ಶನ್ ಅವರ ಅಭಿಮಾನಿಗಳು ಟೀಸರ್ ನ ವಿಚಾರದಲ್ಲಿ ಹೊಸ ದಾಖಲೆಯನ್ನ ಬರೆಯೋದಂತೂ ಪಕ್ಕ. ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾದ ಟೀಸರ್ ಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲಾ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.